ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಜಟಾಯುವು ರಾವಣನಿಗೆ ಹೇಳಿದ ಬುದ್ಧಿವಾದವೆಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಸೀತಾದೇವಿಯು ಮೊರೆಯಿಟ್ಟ ಧ್ವನಿಯನ್ನು ಕೇಳಿ ಜಟಾಯುವು ಎಚ್ಚೆತ್ತನು. ಅವನು ಕಣ್ಣು ತೆರೆದು ರಾವಣನನ್ನು ಮೊರೆಯಿಡುವ ಸೀತಾದೇವಿಯನ್ನು ಕಂಡನು. ಆ ಜಟಾಯುವು ರಾವಣನನ್ನು ಕುರಿತು ವಿನಯದಿಂದ ಹೀಗೆ ಹೇಳಿದನು: ಎಲೈ ರಾವಣ, ನಾನು ಪುಣ್ಯ ಕಥೆಗಳನ್ನು ಕೇಳುವ ಸಮಯದಲ್ಲಿ ನೀನು ಅತ್ಯಂತ ಧರ್ಮಿಷ್ಠನು, ಮೇರೆ ಮರ್ಯಾದೆಗಳನ್ನು ಬಲ್ಲವನು, ಸತ್ಯಸಂಧನು ಎಂದು ಹೇಳಿದ್ದನ್ನು ಕೇಳಿದ್ದೇನೆ. ನಾನು ಸಮಸ್ತ ಹದ್ದುಗಳಿಗೂ ಒಡೆಯನಾದ ಜಟಾಯು, ಇಂದ್ರ ವರುಣರಿಗೆ ಸಮಾನನಾದ ಶ್ರೀರಾಮನು ಸಕಲ ಲೋಕಗಳಿಗೂ ಹಿತವನ್ನೇ ಮಾಡುವವನು, ದಶರಥ ಮಹಾರಾಯನು ಮಹಾಪ್ರಸಿದ್ಧನಾಗಿದ್ದವನು, ಆತನ ಮಗನಾಗಿ ಲೋಕನಾಯಕನಾದ ಶ್ರೀರಾಮನ ಪತ್ನಿಯಾದ ಈ ಪತಿವ್ರತ ಶಿರೋಮಣಿಯನ್ನು ಅಪಹರಿಸಿಕೊಂಡು ಹೋಗುವುದು ನಿನಗೆ ಧರ್ಮವಲ್ಲ. ನೀನು ಧರ್ಮಿಷ್ಠನಾಗಿರುವುದರಿಂದ ಪರಸ್ತ್ರೀಯರನ್ನು ಅಪಹರಿಸುವುದು ಉಚಿತವಲ್ಲ. ಅರಸನು ರಾಜಸ್ತ್ರೀಯರನ್ನು ರಕ್ಷಿಸಬೇಕಲ್ಲದೆ ಕೆಡಿಸಬಾರದು. ಇಂತಹ ನೀಚ ಬುದ್ಧಿಯನ್ನು ಬಿಡು. ಪರಾಕ್ರಮಿಯಾದವನು ಪರಸ್ತ್ರೀಯರಿಗೆ ಎರಡೆಣಿಸಿದರೆ ಲೋಕದಲ್ಲಿ ಅಪಕೀರ್ತಿಗೊಳಗಾಗುವನು. ಲೋಕದಲ್ಲಿ ಧರ್ಮ ಧರ್ಮವನ್ನರಿತು ನಡೆಯುವ ದೊರೆಯು ಎಲ್ಲರೂ ಸಮವೆಂದೆಣಿಸಿ ಪರಸ್ತ್ರೀಯರನ್ನು ಸಂರಕ್ಷಿಸಬೇಕಲ್ಲದೆ ದುರ್ಮಾರ್ಗಕ್ಕೆ ಹೋಗಬಾರದು. ಅರ್ಥ ಕಾಮಗಳನ್ನು ಬಯಸುವ ಪುರುಷನು ಧರ್ಮಕ್ಕೆ ವಿಘ್ನವು ಬರದಂತೆ ಅವನ್ನು ಸಂಪಾದಿಸಬೇಕಲ್ಲದೆ ಧರ್ಮ ವಿರೋಧವಾಗಿ ಸಂಪಾದಿಸಬಾರದು. ಸಕಲ ಪುರುಷಾರ್ಥಗಳಲ್ಲಿಯೂ ಧರ್ಮವೇ ಪ್ರಧಾನವಾಗಿರುವುದು. ಚಂಚಲ ಬುದ್ಧಿಯುಳ್ಳವನು ಪಾಪಸ್ವರೂಪಿಯು ದುಷ್ಕರ್ಮಿಯೂ ಆದ ನಿನಗೆ ಐಶ್ವರ್ಯವು ಸ್ಥಿರವಾಗಿರದು. ಅತಿ ಕಾಮಿಯಾದವನ ಕಾಮಬುದ್ಧಿಯನ್ನು ನಿಲ್ಲಿಸಲು ಯಾರಿಗೂ ಶಕ್ಯವಲ್ಲ. ದುರ್ಜನನು ಸತ್ಪುರುಷರಾದ ಪುಣ್ಯಾತ್ಮರು ಎಷ್ಟು ಬೋಧಿಸಿದರೂ ದುಷ್ಕರ್ಮದಲ್ಲಿಯೇ ಪ್ರವರ್ತಿಸುವವನಲ್ಲದೆ ಸತ್ಕರ್ಮದಲ್ಲಿ ಪ್ರವರ್ತಿಸನು. ಮಹಾಬಲವಂತನಾದ ಶ್ರೀರಾಮನು ತಾನಾಳುವ ರಾಜ್ಯದಲ್ಲಾದರೂ, ತಾನಿದ್ದ ಅಯೋಧ್ಯ ಪಟ್ಟಣದಲ್ಲಾದರೂ ಒಂದು ಪ್ರಾಣಿಗಾದರೂ ಅಪರಾಧವನ್ನು ಮಾಡಿದವನಲ್ಲ. ಅಂಥ ನಿರಪರಾಧಿಯ ಪತ್ನಿಯನ್ನು ನೀನು ಕಾರಣವಿಲ್ಲದೆ ಅಪಹರಿಸಿಕೊಂಡು ಹೋಗುತ್ತಿದ್ದೀಯೇ? ಜನಸ್ಥಾನದಲ್ಲಿದ್ದ ಕರನು ಶೂರ್ಪಣಖಿಯ ನಿಮಿತ್ತವಾಗಿ ಯುದ್ಧಕ್ಕೆ ಬಂದು ಶ್ರೀರಾಮನ ಶರಹತಿಯಿಂದ ಲಯವನ್ನೈದಿದನು. ಇದರಲ್ಲಿ ಶ್ರೀರಾಮನ ಅಪರಾಧವೇನಿದೆ? ಮಹಾಪುಣ್ಯಾತ್ಮನಾದ ಶ್ರೀರಾಮನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗುವುದು ತರವಲ್ಲ. ಶೀಘ್ರದಲ್ಲಿ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು. ಅಲ್ಲದ ಪಕ್ಷದಲ್ಲಿ ದೇವೇಂದ್ರನ ವಜ್ರಾಯುಧದಿಂದ ವೃತ್ರಾಸುರನು ಲಯವನ್ನೈದಿದಂತೆ ನೀನು ಶ್ರೀರಾಮನ ಕ್ರೂರ ದೃಷ್ಟಿಯಿಂದ ಯಮನ ನಗರವನ್ನೈದುವೆ. ಮಹಾಕ್ರೂರವಾದ ಕೃಷ್ಣಸರ್ಪವನ್ನು ವಸ್ತ್ರದ ಸೆರಗಿನಿಂದ ಕಟ್ಟುವವನಂತೆ ಕೊರಳಲ್ಲಿ ಸುತ್ತಿದ ಮೃತ್ಯುಪಾಶವನ್ನು ಕಾಣದೇ ಗಿದ್ದೀಯೇ? ಎಷ್ಟು ಭಾರವನ್ನು ತನ್ನ ಶರೀರವು ಹೊರಬಲ್ಲುದೋ ಅಷ್ಟು ಭಾರವನ್ನೇ ಹೊರಬೇಕಲ್ಲದೆ ತನ್ನ ಶರೀರವನ್ನು ಉರುಳಿಸುವಷ್ಟು ಭಾರವನ್ನು ಹೊರಬಾರದು. ಎಷ್ಟು ಅನ್ನವನ್ನು ಭಕ್ಷಿಸಿದರೆ ಜೀರ್ಣವಾಗುವುದು ಅಷ್ಟು ಅನ್ನವನ್ನೇ ಭಕ್ಷಿಸಬೇಕಲ್ಲದೆ ವೆಗ್ಗಳವಾಗಿ ತೆಗೆದುಕೊಳ್ಳಬಾರದು. ಯಾವ ಕರ್ಮವನ್ನು ಮಾಡಿದರೆ ಅಪಕೀರ್ತಿ ಬರದಿರುವುದು ಆ ಕರ್ಮವನ್ನೇ ಮಾಡಬೇಕು. ನನಗೆ 60,000 ವರುಷಗಳು ಕಳೆದು ವೃದ್ಧಾಪ್ಯವು ಬಂದು ನನ್ನ ಕುಲಾಗತವಾದ ರಾಜ್ಯವನ್ನು ಪರಿಪಾಲಿಸಿಕೊಂಡಿದ್ದೇನೆ. ನೀನು ಯೌವನಸ್ಥನು, ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ರಥಾರೂಢನಾಗಿದ್ದೀಯೇ? ಆದರೂ ನನ್ನ ಕಣ್ಣು ಮುಂದೆ ಬಲಾತ್ಕಾರವಾಗಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ನೀನು ಜೀವಸಹಿತವಾಗಿ ಹೋಗಲಾರೆ. ತರ್ಕಯುಕ್ತಿಗಳು ವೇದವನ್ನು ಕೆಡಿಸಲಾರದಂತೆ ನೀನು ನನ್ನ ಕಣ್ಣು ಮುಂದೆ ಈಕೆಯನ್ನು ಅಪಹರಿಸಿಕೊಂಡು ಹೋಗಲಾರೆ. ಎಲೈ ರಾವಣ, ನೀನು ಪರಾಕ್ರಮಿಯಾದ ಪಕ್ಷದಲ್ಲಿ ಒಂದು ಕ್ಷಣ ಮಾತ್ರ ನಿಂತು ನನ್ನೊಡನೆ ಯುದ್ಧವನ್ನು ಮಾಡು. ಯುದ್ಧದಲ್ಲಿ ಶ್ರೀರಾಮನ ಶರಹತಿಯಿಂದ ಖರನು ಲಯವನ್ನೈದಿದಂತೆ ನೀನು ಯಮಮಂದಿರವನ್ನೈದುವೆ.
ಶ್ರೀರಾಮನ ಸಂಗಡ ಯುದ್ಧವನ್ನು ಮಾಡಿ ಅನೇಕ ರಾಕ್ಷಸರು ಲಯವನ್ನೈದಿದರು. ನಾರು ಬಟ್ಟೆಗಳನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ಮುನಿವೇಶದಿಂದಿರುವ ಶ್ರೀರಾಮನು ಶೀಘ್ರದಲ್ಲಿ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುವನು. ಎಲೆ ನೀಚ ರಾಕ್ಷಸ, ನೀನು ಶೀಘ್ರವಾಗಿ ಲಯವಾಗುವೆ. ನೀನು ಶ್ರೀರಾಮನಿಗೆ ಅಪ್ರಿಯವನ್ನು ಮಾಡಿದ್ದೀಯೇ. ನಾನು ಜೀವದಿಂದಿರುವಾಗ ನನ್ನ ಕಣ್ಣು ಮುಂದೆಯೇ ಆತನ ಪಟ್ಟದ ರಾಣಿಯಾಗಿ ಕಮಲ ಪತ್ರಾಕ್ಷಿಯಾದ ಸೀತಾದೇವಿಯನ್ನು ಹಿಡಿದುಕೊಂಡು ಹೋಗುವುದಕ್ಕೆ ನೀನು ಸಮರ್ಥನಲ್ಲ. ಎಲೆ ರಾವಣ, ಒಂದು ಕ್ಷಣ ಮಾತ್ರವಿದ್ದು ನನ್ನ ಸಾಮರ್ಥ್ಯವನ್ನು ನೋಡು. ಪಕ್ವವಾದ ಫಲವನ್ನು ಮರದಿಂದ ಕೆಡಗುವಂತೆ ಈ ರಥದ ಮೇಲಿಂದ ನಿನ್ನನ್ನು ಕೆಡಗುತ್ತೇನೆ. ನನ್ನ ಶರೀರದಲ್ಲಿ ಪ್ರಾಣವಿರುವ ಪರ್ಯಂತವೂ ನಿನಗೆ ಯುದ್ಧವೆಂಬ ಅತಿಥಿ ಸತ್ಕಾರವನ್ನು ಮಾಡುತ್ತೇನೆ, ಎಚ್ಚರವಾಗಿರು ಎಂದು ನುಡಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.